ಎಲ್ರಿಗೂ ನಮಸ್ಕಾರ ನಾನು ಲಿಂಗರಾಜ್ ಇತ್ಯಾಸ ವೆಲ್ಕಮ್ಸ್ ಟು ಎಲ್ ಆರ್ ಐ ಪಿ ವಿ ನಾವು ಒಂದು ಚೆಂಡನ್ನು ವಿರುದ್ಧ ದಿಕ್ಕಿಗೆ ಎಷ್ಟು ವೇಗವಾಗಿ ಸಿ ಅಷ್ಟೇ ವೇಗವಾಗಿ ನಮ್ಮ ಕೈಗೆ ಬರುತ್ತೆ ನಿಜ ಅಲ್ವಾ ಹಾಗೆ ನಾವು ಮಾಡುವ ಕರ್ಮ ನಮಗೆ ಬರುತ್ತೆ ಹೊರತು ಬೇರೆಯವ್ರಿಗೆ ಹೋಗಲ್ಲ ಅಂದರೆ ನಾವು ಇನ್ನೊಬ್ಬರಿಗೆ ಒಳ್ಳೇದು ಮಾಡಿದ್ರೆ ನಮ್ಗೆ ಒಳ್ಳೇದಾಗುತ್ತೆ ಕೆಟ್ಟದ್ದು ಬಯಸಿದ್ರೆ ನಮಗೆ ಕೆಟ್ಟದಾಗುತ್ತೆ ಇದು ಒಂದು ಇನ್ನೊಂದು ಏನು ಅಂತಂದರೆ ಹಿರಿಯರು ಯಾವಾಗಲೂ ಹೇಳ್ತಿರ್ತಾರೆ ಒಳ್ಳೆಯವರ ಸಂಘವನ್ನು ಮಾಡಿ ಅಂದರೆ ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ ಈ ಎರಡು ನಲ್ನುಡಿಗಳನ್ನ ಇಟ್ಕೊಂಡು ನಾನು ನಿಮಗೆ ಒಂದು ಕತೆ ಹೇಳ್ತೀನಿ ಬನ್ನಿ ಕತೆ ಕೇಳಿ ಒಂದು ಕಾಡಲ್ಲಿ ಎಲ್ಲ ಪ್ರಾಣಿಗಳು ವಾಸವಾಗಿರ್ತವೆ ಅಂದರೆ ಸಸ್ಯಾಹಾರಿ ಪ್ರಾಣಿಗಳು ಇರ್ತವೆ ಕ್ರೂರ ಪ್ರಾಣಿಗಳು ಇರ್ತವೆ ಎಲ್ಲ ವಾಸವಾಗಿರ್ತವೆ ಅಲ್ಲಿ ಒಂದು ಮೊಲ ಅಂದರೆ ಆ ಮೊಲದ ಪರಿವಾರದಲ್ಲೇ ಆ ಮೊಲ ತುಂಬ ಅತ್ಯದ್ಭುತವಾಗಿ ಅಂದರೆ ತುಂಬ ಸುಂದರವಾಗಿರುತ್ತೆ ಆ ಸುಂದರವಾಗಿರೋದೇ ಅದಕ್ಕೆ ದಿಮಾಕನ್ನು ಹೆಚ್ಚಿರುತ್ತೆ ಅಂದರೆ ದುರಂಕಾರವನ್ನು ಹೆಚ್ಚಿರುತ್ತೆ ನಾನು ಎಲ್ಲರಿಗಿಂತ ತುಂಬ ಸುಂದರವಾಗಿದ್ದೇನೆ ನಾನು ವಿಭಿನ್ನವಾಗಿದ್ದೇನೆ ನಾನು ಬೇರೆ ರೀತಿ ಇದ್ದೇನೆ ಅನ್ನೋದಕ್ಕೆ ಅದಕ್ಕೆ ತುಂಬ ದುರಂಕಾರ ಇರುತ್ತೆ ಯಾವ ಮಲಗಳ ಜೊತೆನೂ ಅದು ಸ್ನೇಹ ಬೆಳೆಸಲ್ಲ ಅಂದರೆ ಈ ಬೇರೆ ಯಾವುದೇ ಮಲಗಳು ಬಂದು ಅದ್ರ ಜೊತೆ ಸ್ನೇಹ ಬೆಳೆಸ್ತೀನಿ ಅಂದ್ರೂ ದೂರ ಇಡ್ತಾ ಇರುತ್ತೆ ನನ್ನ ಜೊತೆ ಸ್ನೇಹ ಬೆಳೆಸಲಿಕ್ಕೆ ಒಂದು ವ್ಯಾಲ್ಯೂ ಅಂದರೆ ಬೆಲೆ ಬೇಕು ಸ್ಟೇಟಸ್ ಬೇಕು ಹೇಳಿ ಅದನ್ನು ದೂರ ಇಡ್ತಾ ಇರುತ್ತೆ ಹಾಗೇ ಈ ಮೊಲ ತನ್ನ ದಿನನಿತ್ಯದ ಜೀವನವನ್ನು ನಡೆಸ್ತಾ ಇರುತ್ತೆ ಯಾವ ಮೊಲಗಳನ್ನು ಹತ್ತಿರ ಬಿಟ್ಕೊಳ್ಳೋಲ್ಲವಾ ಅದೇ ಥರ ಇನ್ನೊಂದು ಕಡೆ ಒಂದು ಗುಳ್ಳೆನರಿ ಇರುತ್ತೆ ಆ ಗುಳ್ಳೆ ನರಿ ಹೇಗಾದರೂ ಮಾಡಿ ಈ ಮೊಲದ ಸ್ನೇಹವನ್ನು ಬೆಳೆಸಬೇಕು ಅಂತ ಕಾಯ್ತಾ ಇರುತ್ತೆ ಒಂದು ದಿವಸ ಬಂದು ಆ ಮೊಲವನ್ನು ಹಾಡಿ ಹೊಗಳ್ಬಿಡುತ್ತೆ ಅಂದರೆ ನಿನ್ನಂಥ ಸುಂದರವಾದ ಪ್ರಾಣಿ ಈ ಕಾಡಲ್ಲೇ ಇಲ್ಲ ನಿನ್ನಂಥ ಬುದ್ಧಿವಂತ ಪ್ರಾಣಿ ಈ ಕಾಡಲ್ಲೇ ಇಲ್ಲ ಅಂಥೇಳಿ ಅದನ್ನು ಹೊಗಳಿ 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 ಅದೇ ಹೇಳ್ತಾರಲ್ಲ ಹೊಗಳುವವರು ಏನನ್ನು ಹೊನ್ನ ಸೂಲಕ್ಕೇರಿಸುವರಯ್ಯ ಹಾಗೆ ಅದನ್ನು ಹೊಗಳಿ 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 ಮೇಲೆ ನಿಲ್ಲಿಸ್ಬಿಡುತ್ತೆ ಈ ಮೊಲನೂ ಆ ಗುಳ್ಳಿನರ ಜೊತೆ ಸ್ನೇಹ ಬೆಳೆಸ್ಕೊಡುತ್ತೆ ಯಾವ ಕಾಡಲ್ಲಿ ಎಲ್ಲೇ ನೋಡಿ ಇವೆರಡೂ ಒಟ್ಟಿಗೆ ಹೋಗೋದು ನೀರು ಕುಡಿಬೇಕಾ ಒಟ್ಟಿಗೆ ಹೋಗಿ ನೀರು ಕುಡಿಯೋದು ಏನಾದರೂ ಆಹಾರ ಹುಡ್ಕ್ಬೇಕಾ ಒಟ್ಟಿಗೆ ಹೋಗೋದು ಆದರೆ ಇಲ್ಲಿ ಆ ಮೊಲಕ್ಕೆ ಗೊತ್ತಿಲ್ಲ ಅದು ಮಾಂಸಾಹಾರಿ ಅಂತ ಆದರೆ ಇದ್ರ ಜೊತೆ ಸ್ನೇಹ ಬೆಳೆಸ್ಕೊಂಡು ಹೋಗ್ತಾ ಇರುತ್ತೆ ಒಂದು ದಿವಸ ಆ ಗುಳ್ಳೆನಾರಿ ಹೇಳುತ್ತೆ ನೀನು ಕಾಡಲ್ಲಿ ಯಾವ್ಯಾವ ಸ್ಥಳಗಳನ್ನು ನೋಡಿದೆಯಾ ನಾನು ನದಿಯನ್ನು ನೋಡಿದ್ದೇನೆ ಬೆಟ್ಟವನ್ನು ನೋಡಿದ್ದೇನೆ ಒಳ್ಳೆ ಒಳ್ಳೆ ಹೂ ಬಿಡುವಂಥ ಗಿಡಗಳನ್ನು ನೋಡಿದ್ದೇನೆ ಅಂತ ಮೊಳ ಹೇಳುತ್ತೆ ಮತ್ತು ಒಂದಷ್ಟು ತಿಂಡಿ ತಿನಿಸುಗಳ ಜಾಗವನ್ನು ಹೇಳುತ್ತೆ ಆವಾಗ ಗುಳ್ಳೆನಾರಿ ಹೇಳುತ್ತೆ ನಿನಗೆ ಈ ಕಾಡಿನಲ್ಲಿ ಅತಿ ಸುಂದರವಾದ ಸ್ಥಳ ಅಂದರೆ ನೀನು ಎಷ್ಟು ಸುಂದರವಾಗಿದೆಯೋ ಅದೇ ನಿನ್ನಷ್ಟೇ ಸುಂದರವಾಗಿರೋ ಒಂದು ಸ್ಥಳಕ್ಕೆ ಕರ್ಕೊಂಡು ಹೋಗ್ತೀನಿ ಅಂಥೇಳಿ ಹೇಳುತ್ತೆ ಈ ಮೊಳ ಕೂಡ ಆ ನರಿ ಮಾತು ಕೇಳಿ ಆ ಗುಳ್ಳೆ ನರಿ ಮಾತು ಕೇಳಿ ಅದ್ರ ಜೊತೆ ಹೊರಡುತ್ತೆ ಹೋಗ್ತಾ 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 ಆ ಗುಳ್ಳೆ ನರಿ ಹೇಳಿದಂಗೆ ಬೇರೆ ಬೇರೆ ಅಂದರೆ ಈ ಮೊಳ ನೋಡಿದಿರೋಂಥ ಸ್ಥಳಗಳನ್ನೆಲ್ಲ ತೋರಿಸ್ಕೊಂಡು ಹೋಗ್ತಾ ಇರುತ್ತೆ ಹೋಗ್ತಾ ಇದ್ದಂಗೆ ಒಂದು ಶಬ್ದ ಕೇಳುತ್ತೆ ಏನು ಶಬ್ದ ಅಂತ ಅಂದಾಗ ಎದುರುಗಡೆ ಒಂದು ದೊಡ್ಡ ಹುಲಿ ಬರ್ತಾ ಇರುತ್ತೆ ಈಗ ಆ ಹುಲಿಗೆ ಇವೇನಾರು ಕಾಣಿಸ್ಕೊಂಡ್ರೆ ಎರಡು ಆಹಾರ ಆಗೋಗುತ್ತೆ ಅಲ್ವಾ ಅದಕ್ಕೆ ಗುಳ್ಳೆನರಿ ಏನು ಮಾಡುತ್ತೆ ಗೊತ್ತಾ ಒಂದು ಉಪಯೋಗ ಮಾಡಿ ನೋಡು ನಾವಿಬ್ಬರೂ ಎದುರುಗಡೆ ಹೋದಾಗ ಅದು ಖಂಡಿತ ನಿನ್ನ ಬಿಡೋದಿಲ್ಲ ನಿನ್ನ ತಿನ್ಬಿಡುತ್ತೆ ನನಗೆ ಶಕ್ತಿ ಇದೆ ನಾನು ನೋಡೋಗ್ತೀನಿ ಅಲ್ಲಿ ಒಂದು ದೂರದಲ್ಲಿ ಒಂದು ಬಿಲ ಕಾಣಿಸ್ತಿದೆಯಲ್ಲ ಅದರಲ್ಲಿ ಹೋಗಿ ನೀನು ಔತ್ಕೋ ನಾನು ಹೇಗಾದರೂ ಮಾಡಿ ಆ ಹುಲಿಯನ್ನು ಬೇರೆ ಕಡೆ ಹೋಗೋ ಹಾಗೆ ಮಾಡ್ತೀನಿ ನನ್ನ ಬುದ್ಧಿಶಕ್ತಿ ನೀವು ಉಪಯೋಗಿಸಿ ಅಂತ ಹೇಳುತ್ತೆ ಅವಾಗ ಈ ಮೊಲನೂ ಈ ಗುಳ್ಳೆನರಿಯ ನರಿಯ ಮಾತು ಕೇಳಿ ಆ ಬಿಲದಲ್ಲಿ ಹೋಗಿ ಔತ್ಕೊಳ್ಳುತ್ತೆ ಔತ್ಕೊಂಡಿದ್ದ ತಕ್ಷಣ ಈ ನರಿ ಆ ಹುಲಿ ಹತ್ರ ಹೋಗುತ್ತೆ ಹುಲಿ ಹತ್ರ ಹೋದಾಗ ಆ ಹುಲಿಗೆ ಹೇಳುತ್ತೆ ನೋಡು ಹುಲಿರಾಯ ನಿನಗೆ ಅಂತಲೇ ನಾನು ಈ ಕಾಡಿನಲ್ಲಿ ಅತ್ಯಂತ ಸುಂದರವಾದ ಮಲವನ್ನು ಕರ್ಕೊಂಡು ಬಂದಿದ್ದೇನೆ ಆಹಾರವಾಗಿ ನೀನು ಅದನ್ನು ತಿನ್ಬೋದು ಅದು ಆ ಬಿಲದಲ್ಲಿ ಅವತ್ಕೊಂಡಿದೆ ಅಂತ ಆ ಗುಳ್ಳೆ ನರಿ ಆ ಹುಲಿಗೆ ಹೇಳುತ್ತೆ ಹುಲಿಗೆ ಖುಷಿನೂ ಆಗುತ್ತೆ ಆ ಪರವಾಗಿಲ್ಲ ಒಳ್ಳೆ ಕೆಲಸ ಮಾಡಿದ್ಯಾ ಅಂಥೇಳಿ ಹುಲಿ ಇನ್ನೊಂದು ಯೋಚನೆ ಮಾಡುತ್ತೆ ಏನು ಗೊತ್ತಾ ಆ ಬಿಲದಲ್ಲಿ ಹೋಗಿರೋ ಮೊಲ ಹೇಗಿದ್ದರೂ ಅದೇ ಅದೇ ಪ್ರವೇಶದ್ವಾರದ ಮೂಲಕನೇ ಅಂದರೆ ಆ ಬಿಲದ ಮೂಲಕನೇ ಹೊರಗಡೆ ಬರಬೇಕು ಯಾವತ್ತಿದ್ರೂ ಯಾವಾಗಿದ್ರೂ ಅದನ್ನು ತಿನ್ಕೊಳ್ಳೋಣ ಮೊದಲು ಈ ನರಿನ ತಿನ್ನೋಣ ಅಂಥೇಳಿ ಆ ನರಿನ ತಿನ್ನೋದಕ್ಕೆ ಆರಂಭಿಸುತ್ತೆ ಹಿಡಿದು ನೋಡಿ ನಾನು ಹೇಳಿಲ್ವ ನಿಮಗೆ ನಾವು ಇನ್ನೊಬ್ಬರಿಗೆ ಒಳ್ಳೇದು ಬಯಸಿದ್ರೆ ಒಳ್ಳೇದಾಗುತ್ತೆ ಕೆಟ್ಟದ್ದು ಬಯಸಿದ್ರೆ ಕೆಟ್ಟದಾಗುತ್ತೆ ಆ ಗುಳ್ಳೆ ನರಿ ಯಾವತ್ತಿದ್ರೂ ಆ ಮೊಲವನ್ನು ತಿಂತಾಯಿತ್ತು ಒಂದು ಕಷ್ಟ ಅಂತ ಬಂದಿದ್ದ ತಕ್ಷಣ ಮೊಲವನ್ನು ಹುಲಿಗೆ ಹಿಡ್ಕೊಟ್ಟು ನಾನು ತಪ್ಪಿಸ್ಕೊಳ್ಳೋಣ ಅಂತ ಯೋಚನೆ ಮಾಡ್ತು ಆದರೆ ಹುಲಿಗೆ ಮೊದಲ ಆಹಾರ ಆ ಗುಳ್ಳಿನರಿನೆ ಆಯಿತು ನೆಕ್ಸ್ಟ್ ಇನ್ನೊಂದು ಹೇಳ್ತೀನಿ ಒಳ್ಳೆಯವ್ರ ಸಹವಾಸ ಮಾಡಿದ್ರೆ ನಾವು ಯಾವಾಗಲೂ ಸೇಫ್ ಆಗಿರಬೇಕು ಅನ್ನೋದಕ್ಕೆ ಆ ಈ ಕಥೆಯೆಲ್ಲ ಮುಂದುವರೆಸ್ತೀನಿ ಆ ಹುಲಿ ಏನು ಮಾಡ್ತು ಆ ಬಿಲದ ದ್ವಾರ ಇದೆಯಲ್ಲ ಅಲ್ಲಿ ಹೋಗಿ ಕೂತ್ಕೊಳ್ತು ಮೊಲ ಬರುತ್ತೆ ಬರುತ್ತೆ ಅಂತ ಕಾಯ್ತಾ ಇತ್ತು ಇಲ್ಲಿ ತನ್ನ ಪರಿವಾರ ಐತಲ್ಲ ಮೊಲಗಳ ಪರಿವಾರ ಐತಲ್ಲ ತನ್ನ ಗೆಳೆಯ ಎಲ್ಲೆಲ್ಲ ಹೋಗ್ತಾನೆ ಯಾರ್ಯಾರ ಜೊತೆ ಸ್ನೇಹ ಬೆಳೆಸ್ತಾನೆ ಅಷ್ಟನ್ನು ಆ ಪರಿವಾರದಲ್ಲಿ ಒಂದು ನಾಲ್ಕೈದು ಮಲಗಳು ಇವುಗಳ ಮೇಲೆ ನಿಗಾ ಇಟ್ಟಿರ್ತಿತ್ತು ಎಲ್ಲಿ ಹೋಗ್ತಾರೆ ಅದರಿಂದ ಕಡೆ ಹೋಗೋದು ಅದಕ್ಕೇನಾದ್ರೂ ಅಪಾಯ ಬಂದರೆ ಕಾಪಾಡೋದಕ್ಕೋಸ್ಕರನೇ ಹೋಗ್ತಾ ಇತ್ತು ಯಾವಾಗ ಇದು ಬಿಳದೆಲ್ಲ ಹೋಯ್ತೋ ಇನ್ನೊಂದು ಕಡೆ ಬಿಲ ತೊಡೋದಕ್ಕೆ ಪ್ರಾರಂಭಿಸ್ತು ಯಾವ ಈ ನಾಲ್ಕು ಮಲಗಳು ಅಂದರೆ ಇದರ ಮೇಲೆ ನಿಗಾ ಇಟ್ಟಿತ್ತಲ್ಲ ಈ ಸುಂದರವಾದ ಮಲಗಳ ಮೇಲೆ ನಿಗಾ ಇಟ್ಟಿತ್ತಲ್ಲ ತನ್ನ ಫ್ರೆಂಡ್ಶಿಪ್ ಬೇಡ ಅಂತ ಹೇಳಿದ್ರು ಕೂಡ ಈ ನಾಲ್ಕು ಮಲಗಳು ಅಲ್ಲಿ ಬ ಇದರ ಹಿಂದೆನೇ ಬಂದು ನಿಗಾ ಇಟ್ಟು ಯಾವಾಗ ಈ ಗೆಳೆಯನಿಗೆ ಅಪಾಯ ಬಂತು ಇನ್ನೊಂದು ಕಡೆ ಬಿಲಾ ತೋಳೋಕ್ಕೆ ಪ್ರಾರಂಭಿಸ್ತು ಆ ಮೊಲವನ್ನು ಆ ಕಡೆಯಿಂದ ಕರ್ಕೊಂಡು ತನ್ನ ಸ್ಥಳಕ್ಕೆ ಹಿಂದಿರುಗಿದ್ವು ಆ ಐದು ಮೊಲಗಳು ಅಂದರೆ ಕೇಡನ್ನು ಬಯಸಿದ ನರಿ ಹುಲಿಗೆ ಆಹಾರವಾಯ್ತು ತನ್ನ ಪರಿವಾರವೇ ಬೇಡ ನಾನು ಎಲ್ಲರಿಗಿಂತ ಸುಂದರ ಅಂತ ಅಹಂಕಾರ ಪಟ್ಟಿದ್ದ ಮೊಲವನ್ನು ಆ ಪರಿವಾರದ ಮೊಲಗಳೇ ಕಾಪಾಡ್ತು ಮತ್ತು ಸುರಕ್ಷಿತವಾಗಿ ತನ್ನ ಸ್ಥಳಕ್ಕೆ ಕರ್ಕೊಂಡೋಗ್ತು ಆವಾಗ ಆ ಮೊಲಕ್ಕೆ ಅರಿವಾಯಿತು ಹೌದು ನಾವು ಯಾರ ಸಂಘವನ್ನು ಮಾಡಬೇಕು ಅವರ ಸಂಘವನ್ನೇ ಮಾಡಬೇಕು ನಮ್ಮವರು ನಮಗಾಗ್ತಾರೆ ಹೊರತು ಆಗಲ್ಲ ಅನ್ನೋದನ್ನ ಅರ್ತ್ಕೋಬೇಕು ಅಂಥೇಳಿ ಅದು ತನ್ನ ತಪ್ಪಿನ ಅರಿವನ್ನು ಅರ್ತ್ಕೊಳ್ತು ನಿಮಗೆ ಈ ಕಥೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಕಮೆಂಟ್ ಮಾಡಿ ನಿಮ್ಮ ಒಂದಷ್ಟು ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು